ಸಾಲು ಸಾಲಾಗಿ ನಿಂತಿರೋ ಭಕ್ತ ಸಮೂಹ, ಸುಂದರವಾಗಿ ಅಲಂಕರಿಸಿರೋ ದೇವರಿಗೆ ಭಕ್ತಿಯ ನಮನ. ಹೌದು, ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ರಾಮಲಿಂಗ ದೇವಸ್ಥಾನದ ಬಳಿ. ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಮದೇವರ ದರ್ಶನಕ್ಕೆ ಜನಸಾಗರವೇ ಹರಿದು ಬರುತ್ತಿದ್ದು, ಕರ್ನಾಟಕವಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ. ಹುಣ್ಣಿಮೆ ಅಂಗವಾಗಿ ನಡೆಯುವ ರಾಮಲಿಂಗ ಕಾಮದೇವರ ಜಾತ್ರೆ ಹಲವಾರು ಕಾರಣಗಳಿಂದ ವಿಶೇಷವಾಗಿದೆ. ಹೋಳಿ ಹುಣ್ಣಿಮೆ ಹಿಂದಿನ ದಿನದ ಏಕಾದಶಿ ವೇಳೆ ನಿರ್ಮಾಣಗೊಳ್ಳುವ ಕಾಮಣ್ಣನ ಮೂರ್ತಿಯು ದ್ವಾದಶಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಹೀಗಾಗಿ 5 ದಿನಗಳ ಕಾಲ ನಡೆಯುವ ಕಾಮದೇವನ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬರುತ್ತಿದ್ದು, ವಿವಿಧ ಬಗೆಯ ಹರಿಕೆಗಳನ್ನು ಸಲ್ಲಿಸಲಾಗುತ್ತಿದೆ. ಈ ಕುರಿತು ಸ್ಥಳೀಯ ಮೋಹನ ಅರ್ಕಸಾಲಿ ಹೇಳಿದ್ದು ಹೀಗೆ. ನಮ್ಮ ಊರಲ್ಲಿ ನವಲಗುಂದದಲ್ಲಿ ಒಂದು ಕಾಮಣ್ಣನ ಹಬ್ಬ 5 ದಿವಸ ಇಡ್ತಾರೆ. ಒಂದು ಕಾಮಣ್ಣನ ಗುಡಿನೂ ಇದೆ. ಇದೊಂದು ಅಗ್ನಿ ಪ್ರತಿಷ್ಠೆ ಮತ್ತು ಒಂದು ವಿಶಿಷ್ಟವಾದ ಒಂದು ಗುಡಿ ಅನ್ಬೋದು. ಯಾವ ರಾಜ್ಯದಲ್ಲೂ ಇಲ್ಲ ಈ ಥರ. ಮತ್ತು ಇದಕ್ಕೆ ಕಾಮಣ್ಣನ ಹಬ್ಬಕ್ಕೆ ಭೇಟಿಯಾಗಲಿಕ್ಕೆ ಬೇರೆ ರಾಜ್ಯಗಳಿಂದ ಎಷ್ಟೋ ಜನ ಬರ್ತಾರೆ. ಅವರಲ್ಲಿ ಪೂಜಾ ಮಾಡಿಸಿ ಅದನ್ನೇನು ಬೆಡ್ಕೊತಾರಲ್ಲ ರೀ, ಅದೆಲ್ಲ ಆಗ್ತದೆ. ಅದಕ್ಕೊಂದು ವಿಶಿಷ್ಟ ಹಬ್ಬ ಒಂದು ಆಗ್ತದೆ ಇಲ್ಲಿ ನವಲಗುಂದದಲ್ಲಿ. 5 ದಿವಸ ಪ್ರತಿ ದಿವಸವೂ ಹಬ್ಬ ಆಗ್ತದೆ. 5 ದಿವಸ ಕಾಮಣ್ಣನ ಹಬ್ಬ ಈ ಥರ ಎಲ್ಲೂ ನಡೆಯಲ್ಲ. ಇವತ್ತಿಂದ ಚಲೋ ಸರ್, 5 ದಿವಸ. ಇನ್ನು ರಾಮಲಿಂಗ ದೇವರ ದರ್ಶನದ ನಂತರ ಹಲವಾರು ಭಕ್ತರ ಬಹುದಿನಗಳ ಬೇಡಿಕೆಗಳು ಈಡೇರಿದ್ದು, ಇದೇ ಕಾರಣಕ್ಕೆ ಇಲ್ಲಿ ಭೇಟಿ ನೀಡುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ಇಷ್ಟಾರ್ಥ ಸಿದ್ಧಿಗಾಗಿ ಸಂತಾನವಿಲ್ಲದವರು ಬೆಳ್ಳಿಯ ತೊಟ್ಟಿಲು, ವಿವಾಹಕ್ಕಾಗಿ ಬಾಸಿಂಗ, ಆರೋಗ್ಯಕ್ಕಾಗಿ ಬೆಳ್ಳಿಯ ಕುದುರೆ, ವಿದ್ಯಾಭ್ಯಾಸಕ್ಕಾಗಿ ಬೆಳ್ಳಿಯ ಹಸ್ತ ಮತ್ತು ಮನೆ ನಿರ್ಮಾಣದ ಕನಸು ಸಾಕಾರಗೊಳ್ಳುವಂತೆ ಬೆಳ್ಳಿ ಕೊಡೆಯನ್ನು ಇಲ್ಲಿ ಸಮರ್ಪಿಸಿ ಭಕ್ತಿ ಮೆರೆಯುತ್ತಾರೆ. ಇಲ್ಲಿಯ ಮತ್ತೊಂದು ವಿಶೇಷ ಅಂದರೆ, ಈ ದೇವಸ್ಥಾನದಲ್ಲಿ ಕಾಮದೇವನ ಪೂಜೆಗಾಗಿ ಯಾವುದೇ ಪೂಜಾರಿಗಳನ್ನು ನೇಮಕ ಮಾಡುವುದಿಲ್ಲವಂತೆ. ಹೀಗಾಗಿ ಪೂಜಾರಿಗಳ ಬದಲಾಗಿ ಭಕ್ತರೇ ಇಲ್ಲಿ ಪೂಜೆ ನೆರವೇರಿಸಿ ಹರಕೆ ಕಟ್ಟಿಕೊಳ್ಳುತ್ತಾರೆ. ಈ ಕುರಿತು ರಾಮಲಿಂಗನ ಭಕ್ತರಾದ ವೀಣಾ ಹೇಳಿದ್ದು ಹೀಗೆ. ಫಸ್ಟ್ ಇಯರ್ ಬಂದಿದ್ವಿ ನಾವು, ಹರಿಸ್ಕೊಂಡಿದ್ದೆಲ್ಲ ಈಡೇರಿದೆ. ಅದಕ್ಕೆ ಈಗ 2ನೇ ವರ್ಷನೂ ಬಂದಿದ್ದೀವಿ. ಮತ್ತೆ ಇರುತ್ತಲ್ರಿ ಮನೇಲಿ, ಹಂಗೆ ಮನೆಗಿನ್ನೇದಂತೂ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಅನಿಸಿದೆ. ಒಂಥರ ದರ್ಶನ ಮಾಡೋದ್ರಿಂದ ಸಮಾಧಾನ ಇರುತ್ತೆ. ಬರಲಿಲ್ಲ ಅಂದರೆ ಅನ್ಕಂಫರ್ಟ್ ಫೀಲ್ ಆಗ್ತಿತ್ತು. ಬಂದು ದರ್ಶನ ಮಾಡ್ಕೊಂಡು ಹೊಂಟೀವಿ. ಹಾಂ, ಜನ ಲಾಸ್ಟ್ ಇಯರ್ಗಿಂತ ಭಾಳ ಇದೆ ರೀ, 3 ಪಟ್ಟು ಹೆಚ್ಚಾಗಿದೆ. ಬಾಸಿಂಗ ತೊಗೊಂಡು ಹೋಗ್ತಾರೆ, ಮದುವೆ ಸಲುವಾಗಿ ಬೇಡ್ಕೋತಾರೆ, ಅದಾಗ್ತದೆ ರೀ. ನಾವು ಲಾಸ್ಟ್ ಇಯರ್ ಎಜುಕೇಷನ್ ಸಲುವಾಗಿ ತೊಗೊಂಡೋಗಿದ್ವಿ, ಆಗಿದೆ. ಮನೆ ಸಲುವಾಗಿ ತೊಗೊಂಡಿದ್ವಿ, ಅದು ಈಡೇರಿದೆ ರೀ. ಈ ವರ್ಷನೂ ತೊಗೊಂಡಿವಿ, ನೋಡ್ಬೇಕ್ರಿ. ಒಟ್ಟಿನಲ್ಲಿ ಹೋಳಿ ಬಂದರೆ ಎಲ್ಲೆಡೆ ಕಾಮದಹನ, ಬಣ್ಣದೋಕುಳಿ ಸೇರಿದಂತೆ ವಿವಿಧ ಬಗೆಯ ಮನರಂಜನೆ ಆಚರಣೆಗಳಿದ್ದರೆ, ಇಲ್ಲಿ ಮಾತ್ರ ಭಕ್ತಿಯ ವಿಭಿನ್ನ ಬಗೆಯ ಆಚರಣೆ ಕಂಡುಬರುತ್ತಿದೆ. ಈ ಮೂಲಕ ಇದು ಹಲವಾರು ದಶಕಗಳಿಂದಲೂ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿದ್ದು, ಕಾಮಣ್ಣನ ಮೇಲಿನ ಜನರ ಭಕ್ತಿ ಎಷ್ಟಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ.